ಭಾಸ್ಕರ್ ಅವರೇ, ತಾವು ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದವರು, ತಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ಆವತ್ತು ಸಹ ಭ್ರಷ್ಟಾಚಾರ ಇತ್ತು. ಒಬ್ಬ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿ ಆವತ್ತು ತಾವು ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಕ್ಕೆ ಯಾವುದೇ ಪ್ರಯತ್ನ ಮಾಡಿದವರು, ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂಡು ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಕರ್ನಾಟಕ ಜನರಿಗೆ ಒಂದು ಹೊಸ ಆಡಳಿತ ಕೊಡ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಸೇರಿದ್ರ, ಅದು ನಿಜವಾದ್ರೆ ಇವತ್ತು ನೀವು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರ್ಬೇಕಾದ್ರೆ ಸರ್ಕಾರದ ಒತ್ತಡ ಇತ್ತು, ಬಿಜೆಪಿ ವಿರುದ್ಧವಾಗಿ ನೀವು ಮಾತಾಡಕ್ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲೋ ಒಂದು ಸರ್ಕಾರಿ ಪೊಲೀಸ್ ಕಮಿಷನರ್ ಆಗಿ ನಿಮ್ಮ ಮೇಲೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಎಂಪವರ್ ಮಾಡಬಹುದು, ಏನೋ ಆವತ್ತು ಮಾತಾಡಕ್ ಆಗಿಲ್ಲ. ಬಟ್ ಇವತ್ತು ಆಮ್ ಆದ್ಮಿ ಪಕ್ಷ ಸೇರ್ಕೊಂಡ ಮೇಲೆ ನೀವು ಸರ್ವ ಸ್ವತಂತ್ರರು. ಇವತ್ತು ನೀವು ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಭ್ರಷ್ಟಾಚಾರವನ್ನ ನಿಮ್ಮ ಬಳಿ ಸಾಕಷ್ಟು ಮಾಹಿತಿ ಇದೆ ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಸಾಕಷ್ಟು ನಾನು ಐ ಥಿಂಕ್ ಪೊಲೀಸ್ ಇಲಾಖೆಯವರಿಗೆ ಗೊತ್ತಿದೆ. ನಾನು ಕೇಳೋ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಆವತ್ತು ನೀವು ಯಾಕೆ ಮಾಡಿಲ್ಲ ಅಂತ ನಾನು ಕೇಳಕ್ ಹೋಗಲ್ಲ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ ಭ್ರಷ್ಟಾಚಾರದ ವಿರುದ್ಧ ತಾವು ಯಾಕೆ ಧ್ವನಿ ಎತ್ತಿಲ್ಲ ಅಂತ ನಾನು ಕೇಳಕ್ ಹೋಗಲ್ಲ. ಬಟ್ ಆದ್ರೆ ಇವತ್ತು ಆಮ್ ಆದ್ಮಿ ಪಕ್ಷ ಸೇರ್ಕೊಂಡು ಕರ್ನಾಟಕದಲ್ಲಿ ಒಂದು ಹೊಸ ಅಲೆಯನ್ನು ನೀವು ಸೃಷ್ಟಿ ಮಾಡ್ತೀವಿ ಅಂತ ಜನರಿಗೆ ಡೆಲ್ಲಿಲಿ ಹೋಗಿ ಅರವಿಂದ್ ಕೇಜ್ರಿವಾಲ್ ಜೊತೆ ನಿಂತ್ಕೊಂಡು ಪಾರ್ಟಿ ಸೇರ್ಕೊಂಡಿದ್ದೀರ. ಈಗ ನಿಮ್ಮ ನಿಷ್ಠೆಯನ್ನ ಕರ್ನಾಟಕ ಜನರಿಗೆ ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ. ನೀವು ಮಾಡಬೇಕಾದ ಇಷ್ಟನೇ ನಿಮ್ಮ ಬಳಿ ಇರುವಂತಹ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರದ ಮಾಹಿತಿಯನ್ನ ಸಾರ್ವಜನಿಕರಿಗೆ ಬಹಿರಂಗಗೊಳಿಸಿ ಇವತ್ತು ಕರ್ನಾಟಕ ಜನ ಒಂದು ಹೊಸ ಐ ಥಿಂಕ್ ಒಂದು ಆಡಳಿತವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಆ ಹೊಸ ಆಡಳಿತಕ್ಕೆ ನಾಂದಿ ಆಡೋದಾದ್ರೆ ಲೆಟ್ ಸ್ಟಾರ್ಟ್ ಕ್ಲೀನಿಂಗ್ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್. ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ, ನೀವು ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ರಲ್ಲಿ ತಗಲಾಕಂತೀವಿ ಏನಾದರೂ ಭಯ ಇದ್ರೆ ಆ ಮಾಹಿತಿನ ನನಗೆ ಕೊಡಿ ಅಥವಾ ನಮ್ಮಂತವ್ರು ಕೊಡಿ, ನಾವು ಎಕ್ಸ್ಪೋಸ್ ಮಾಡ್ತೀರಿ, ನಮ್ಮ ಮೇಲೆ ಎಷ್ಟು ಕೇಸ್ ಬೇಕಾದ್ರಾಗಲಿ ನಾವು ಫೇಸ್ ಮಾಡಕ್ಕೆ ರೆಡಿ ಇದ್ದೀವಿ. ಆಮೇಲೆ ಜನರಿಗೋಸ್ಕರ ನಾವು ಏನು ಮಾಡೋಕ್ಕೂ ರೆಡಿ ಇದ್ದೀವಿ. ನೀವು ಅಷ್ಟೇ ಆಮ್ ಆದ್ಮಿ ಪಕ್ಷ ಸೇರ್ಕೊಂಡಿದ್ದೀರಾ, ಈಗ ಕರ್ನಾಟಕದಲ್ಲಿ ಜನ ಆಮ್ ಆದ್ಮಿ ಪಕ್ಷನ ನಂಬಬೇಕು ಅಂದರೆ ನಿಮ್ಮ ಬಳಿ ಇರುವಂಥ ಸೀಕ್ರೆಟ್ ಮಾಹಿತಿಯನ್ನು, ಪೊಲೀಸ್ ಇಲಾಖೆ ಸೀಕ್ರೆಟ್ ಮಾಹಿತಿಯನ್ನು ಬಹಿರಂಗಗೊಳಿಸ್ಬೇಕು. ಬಹಿರಂಗಗೊಳಿಸಿರ್ತೀರಿ ಅಂತ ನಾವು ನಂಬಿದ್ದೀವಿ. ಅಕಸ್ಮಾತ್ ಬಹಿರಂಗಗೊಳಿಸಲಿಲ್ಲ ಅಂತಂದರೆ ನೀವು ಯಾಕೆ ಆಮ್ ಆದ್ಮಿ ಪಕ್ಷ ಸೇರ್ಕೊಂಡಿದ್ದೀರಿ ಅಂತ ಕರ್ನಾಟಕ ಜನ ಡಿಸೈಡ್ ಮಾಡ್ತಾರೆ. ನಾನು ಕೇಳೋ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಆವತ್ತು ನೀವು ಯಾಕೆ ಮಾಡಿಲ್ಲ ಅಂತ ನಾನು ಕೇಳಕ್ಕೆ ಹೋಗಲ್ಲ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ ಭ್ರಷ್ಟಾಚಾರದ ವಿರುದ್ಧ ತಾವು ಯಾಕೆ ಧ್ವನಿ ಎತ್ತಿಲ್ಲ ಅಂತ ನಾನು ಕೇಳಕ್ಕೆ ಹೋಗಲ್ಲ. ಬಟ್ ಆದರೆ ಇವತ್ತು ಆಮ್ ಆದ್ಮಿ ಪಕ್ಷ ಸೇರ್ಕೊಂಡು ಕರ್ನಾಟಕದಲ್ಲಿ ಒಂದು ಹೊಸ ಅಲೆಯನ್ನು ನೀವು ಸೃಷ್ಟಿ ಮಾಡ್ತೀವಿ ಅಂತ ಜನರಿಗೆ ಡೆಲ್ಲಿಲಿ ಹೋಗಿ ಅರವಿಂದ್ ಕೇಜ್ರಿವಾಲ್ ಜೊತೆ ನಿಂತ್ಕೊಂಡು ಪಾರ್ಟಿ ಸೇರ್ಕೊಂಡಿದ್ದೀರ. ಈಗ ನಿಮ್ಮ ನಿಷ್ಠೆಯನ್ನು ಕರ್ನಾಟಕ ಜನರಿಗೆ ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ. ನೀವು ಮಾಡಬೇಕಾದ ಇಷ್ಟನೇ ನಿಮ್ಮ ಬಳಿ ಇರುವಂತಹ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರದ ಮಾಹಿತಿಯನ್ನು ಸಾರ್ವಜನಿಕರಿಗೆ ಬಹಿರಂಗಗೊಳಿಸಿ. ಥ್ಯಾಂಕ್ಸ್ ಅಲಾಟ್.